ಜಿಲ್ಲೆಯಲ್ಲಿ ಮರಳಿನ ಸಮಸ್ಯೆ ತಾಂಡವಾಡಲು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಳ ವೈದ್ಯರ ಕಾರಣ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕುಮಟಾದಲ್ಲಿ ಆರೋಪಿಸಿದರು. ಕುಮಟಾದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಸದ ವಿಶ್ವೇಶ್ವರ ಹೆಗಡೆ ಅವರು ಜಿಲ್ಲೆಯಲ್ಲಿ ಮರಳಿನ ಸಮಸ್ಯೆ ತಲೆದೋರಲು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಳ ವೈದ್ಯರ ಕಾರಣ. ಮರಳುಗಾರಿಕೆ ಬಂದ್ ಮಾಡಿಸಿದವರು ಸಚಿವರೇ. ಹಾಗಾಗಿ ಜಿಲ್ಲೆಯ ಅಭಿವೃದ್ಧಿಗೆ ತೀರಾ ಅಗತ್ಯವಾದ ಮರಳುಗಾರಿಕೆ ಸ್ಥಗಿತಗೊಂಡಿರಲು ತೊಡಕಾದ ಸಮಸ್ಯೆಗಳನ್ನು ಸರ್ಕಾರದ ಮಟ್ಟದಲ್ಲಿ ಪರಿಹರಿಸಿ ಮರಳುಗಾರಿಕೆಯನ್ನು ಆರಂಭಿಸಬೇಕು. ಹೀಗೆ ರಾಜ್ಯವ್ಯಾಪಿ ಆಡಳಿತ ವ್ಯವಸ್ಥೆಯನ್ನು ಸರ್ಕಾರ ಸುಧಾರಿಸಿಕೊಳ್ಳಬೇಕು ಎಂದು ಸಂಸದರು ಸಲಹೆ ನೀಡಿದರು. ಅಲ್ಲದೆ ಜಿಲ್ಲೆಯಲ್ಲಿ ಕಾನೂನು ವ್ಯವಸ್ಥೆ ಹಾಳಾಗಿದೆ. ದನ ಕಳವು ಪ್ರಕರಣ, ಮಾದಕ ದ್ರವ್ಯ ಸಾಗಾಟದ ಪ್ರಕರಣಗಳು ದಿನನಿತ್ಯ ಬೆಳೆಯುತ್ತಿವೆ. ಈ ಪ್ರಕರಣಗಳನ್ನು ಭೇದಿಸಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ವಿಶೇಷ ತನಿಖಾ ತಂಡಗಳನ್ನು ರಚಿಸಬೇಕು ಎಂದು ಸೂಚಿಸಿದರು. ನಮ್ಮ ಜಿಲ್ಲೆಯಲ್ಲಿ ಕಾನೂನು ಶಾಂತಿ ಸುವ್ಯವಸ್ಥೆ ಹದಗೆಡೋದಕ್ಕೆ ನೇರವಾಗಿ ಸರ್ಕಾರವೇ ಕಾರಣ. ಇಲ್ಲಿ ಕಾನೂನು ಬಾಹಿರವಾಗಿ ಏನೇನು ನಡೀತಾ ಇದೆ ಅದೆಲ್ಲ ಒಂದೊಂದು ವಿಷಯ ಮತ್ತಷ್ಟು ಇದೆ, ನಾನು ಅದನ್ನು ವಿವರವಾಗಿ ಇನ್ನೊಮ್ಮೆ ಹಂಚಿಕೊಳ್ತೇನೆ. ಆದರೆ ಈ ಗೋ ಕಳ್ಳ ಸಾಗಾಣಿಕೆ ಇದೆಯಲ್ಲ, ಭಟ್ಕಳದಲ್ಲಿರ್ಬೋದು, ಕುಮಟಾದಲ್ಲಿರ್ಬೋದು, ಜಿಲ್ಲೆಯ ಅನೇಕ ಕಡೆಗಳಲ್ಲಿ ರಾಜಾರೋಸಾಗಿ ಗೋ ಕಳ್ಳ ಸಾಗಾಣಿಕೆಗಳು ನಡೀತಾ ಇದೆ. ಇದನ್ನು ಹಿಡಿಬಾರದು ಮತ್ತು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಬಾರದು ಅಂತ ಆಡಳಿತ ಪಕ್ಷದವರದ್ದು ಒತ್ತಡ ನಿರ್ಮಾಣ ಆಗ್ತಾ ಇದೆ ಅನ್ನುವಂಥ ಸ್ಥಿತಿ ಇದೆ. ಹಾಗಾಗಿ ನಾನು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಎಸ್ ಪಿ ಅವರಿಗೆ ಆಗ್ರಹಿಸ್ತೇನೆ, ಅದು ಮಾದಕ ವಸ್ತುಗಳ ಸೇವನೆ ವಿಷಯದಲ್ಲಿ ಆಗ್ತಾ ಇರುವಂತಹ ಅನೇಕ ಅಪರಾಧದ ಚಟುವಟಿಕೆಗಳಿರ್ಬೋದು, ಗೋ ಕಳ್ಳ ಸಾಗಾಣಿಕೆ ವಿಷಯದಲ್ಲಿ ನಡೀತಾ ಇರುವಂಥದ್ದು ಇರ್ಬೋದು, ಇದೆಲ್ಲದರ ಬಗ್ಗೆ ಅವರೊಂದು ವಿಶೇಷ ತನಿಖಾ ಪಡೆಯನ್ನು ಮಾಡಿ ಉಗ್ರವಾದಂಥ ಕ್ರಮ ತೆಗೆದುಕೊಳ್ಳಬೇಕು. ಮತ್ತು ಕಾಂಗ್ರೆಸ್ ಸರ್ಕಾರ ವಿಶೇಷವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಈ ನಮ್ಮ ಜಿಲ್ಲೆ ಶಾಂತವಾಗಿರುವ ಹಾಗೆ, ನಮ್ಮ ಜಿಲ್ಲೆಯ ಜನಜೀವನ ಪರಸ್ಪರ ಒಂದು ವಿಶ್ವಾಸದಲ್ಲಿ ಏನಿದೆಯೋ ಅದು ಇರುವ ಹಾಗೆ ಅವರು ನೋಡಿಕೊಳ್ಳಬೇಕು. ಅಪರಾಧಿಗಳನ್ನು ಪ್ರೋತ್ಸಾಹಿಸುವಂಥ ವಾತಾವರಣ ಬರಬಾರದು ಅಂತ ನಾನು ಆಗ್ರಹಿಸ್ತೇನೆ. ಈಗ ಮಳೆಗಾಲ ಮುಗಿದು ಈಗ ಪ್ರವಾಸೋದ್ಯಮಕ್ಕೆ ಚಾಲನೆ ಸಿಗುವಂಥ ದಿನ, ಈ ಸಂದರ್ಭದಲ್ಲಿ ಬೀಚ್ ಬಂದ್ ಮಾಡಿದೆ, ವಾಟರ್ ಸ್ಪೋರ್ಟ್ಸ್ ಬಂದ್ ಮಾಡಿದೆ, ಇನ್ನೊಂದು ಬಂದ್ ಮಾಡಿದೆ ಅಂದರೆ ಯಾರು ಪ್ರವಾಸಿಗರು ಬರ್ತಾರೆ? ಈ ರೀತಿ ಕಷ್ಟಗಳನ್ನು ನಾವೆಲ್ಲ ಅನುಭವಿಸ್ತಾ ಇದ್ದೇವೆ. ಜಿಲ್ಲೆ ಅಭಿವೃದ್ಧಿಯಲ್ಲಿಲ್ಲ, ಜಿಲ್ಲೆಗೆ ಪ್ರವಾಸಿಗರು ಬರ್ತಾ ಇಲ್ಲ, ಈ ರೀತಿ ಅನೇಕ ಸಮಸ್ಯೆಗಳಿದೆ. ಅದು ಮರಳಿಂದು ದೊಡ್ಡ ಸಮಸ್ಯೆ ಇದೆ. ಮರಳಿನ ಬಗ್ಗೆ ಬಿಜೆಪಿಯವ್ರ ಮೇಲೆ ಆರೋಪ ಮಾಡೋದಕ್ಕೆ ಯಾವ ನೈತಿಕತೆ ಜಿಲ್ಲಾ ಉಸ್ತುವಾರಿ ಸಚಿವರಿಗಿದೆ? ಅವರದೇ ಅಧಿಕಾರ ಇದೆ, ಅವರೇ ಸಚಿವರಿದ್ದಾರೆ, ಅವರದೇ ಸರ್ಕಾರ ಇದೆ. ಏನ್ ಬೇಕೋ ಅದನ್ನು ಮಾಡಿ ಜನತೆಗೆ ಮರಳು ಕೊಡ್ಲಿ, ಜನಕ್ಕೆ ಮರಳು ಕೊಡ್ಲಿ. ಅದನ್ನು ಬಿಟ್ಟು ಈ ರಾಜಕಾರಣವನ್ನು ಮಾಡ್ತಾ ಇದ್ರೆ ಜನ ಅಭಿವೃದ್ಧಿ ಪಥದಲ್ಲಿ ನೆಮ್ಮದಿಯಿಂದ ಇರೋದಕ್ಕಾಗದೇ ಇರುವಂತಹ ಸಮಸ್ಯೆ ಅದು ಹೆಚ್ಚಾಗತ್ತೆ. ಆ ಹಿನ್ನೆಲೆಯಲ್ಲಿ ನಾನು ಕಾಂಗ್ರೆಸ್ ಸರ್ಕಾರವನ್ನು ರಾಜ್ಯದಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಇರುವಂತಹ ಕಾಂಗ್ರೆಸ್ಸಿನ ಮಂತ್ರಿಗಳನ್ನು ಶಾಸಕರುಗಳನ್ನು ನಾನು ಆಗ್ರಹಿಸ್ತೇನೆ, ಜಿಲ್ಲೆಯ ಅಭಿವೃದ್ಧಿಯ ಪಥದಲ್ಲಿ ಹೋಗುವುದಕ್ಕೆ ಈ ವಿಶೇಷವಾದ ಒಂದು ಜವಾಬ್ದಾರಿಯನ್ನು ಮುತುವರ್ಜಿಯನ್ನು ತಾವು ವಹಿಸಬೇಕು ಅನ್ನುವಂಥ. ಇನ್ನು ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು. 14 ಸೈಟ್ಗಳನ್ನು ಪಡೆದು ಭ್ರಷ್ಟಾಚಾರ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಲೋಕಾಯುಕ್ತ ಇಡಿ ತನಿಖೆ ನಡೆಸುತ್ತಿದೆ. ಹೀಗಾಗಿ ನಿಷ್ಪಕ್ಷಪಾತ ತನಿಖೆಯಾಗಲು ಸಿದ್ದರಾಮಯ್ಯ ಸ್ಥಾನ ತ್ಯಜಿಸಬೇಕು. ಕಾಂಗ್ರೆಸ್ ಭ್ರಷ್ಟಾಚಾರದ ಪಿತಾಮಹ. ರಾಜ್ಯ ಸರ್ಕಾರದಲ್ಲಿ ಕಾನೂನು ವ್ಯವಸ್ಥೆ ಕುಸಿದಿದೆ. ಆಡಳಿತ ನಡೆಸಲು ಸರ್ಕಾರದ ಬೊಕ್ಕಸದಲ್ಲಿ ಹಣವಿಲ್ಲ, ರೈತರಿಗೆ ಪರಿಹಾರವಿಲ್ಲ, ಅಭಿವೃದ್ಧಿಗೆ ಹಣವಿಲ್ಲ, ಗ್ಯಾರಂಟಿ ಯಶಸ್ವಿಯಾಗಿ ನಡೆಯುತ್ತಿಲ್ಲ, ಸರ್ಕಾರ ಅಲ್ಪಸಂಖ್ಯಾತರ ಓಲೈಕೆಯಲ್ಲಿ ನಿರತವಾಗಿದೆ. ಕಾಂಗ್ರೆಸ್ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಎಂದರು. ಮುಖ್ಯಮಂತ್ರಿಗಳು ಈಗಾದರೆ ಈಗ ರಾಜೀನಾಮೆ ಕೊಡಬೇಕು. ಕಾರಣ ಏನು ಅಂದರೆ ಹಿಂದೆಂದೂ ಕಾಣದೇ ಇರುವಂತಹ ಭ್ರಷ್ಟಾಚಾರದ ಮಹಾಗೋಪುರವನ್ನು ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಕಟ್ತಾ ಇದ್ದಾರೆ. ಅವರು ಮೂಡಾ ಹಗರಣ ತನ್ನ ಹೆಂಡತಿಗೆ 14 ಸೈಟ್ ಕೊಟ್ಟು ಕಾನೂನು ಬಾಹಿರವಾಗಿ ಏನು ಕೆಲಸ ಮಾಡೋದಕ್ಕೆ ಒತ್ತಡ ತಂದಿದ್ದಾರೋ ಅದೊಂದು ಭಾಗ ದೊಡ್ಡ ಭ್ರಷ್ಟಾಚಾರ. ಬಡವರಿಗೆ ಇಲ್ಲಿ ಒಂದು ಮನೆ ಕೊಡಬೇಕು ಅಂದರೆ ನಮಗೆ ಅವ್ರಿಗೆ ಸೈಟ್ ಇಲ್ಲ, ಎಷ್ಟು ಕಷ್ಟ ಸುಖ ಆಗಿದೆ ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ತನ್ನ ಹೆಂಡತಿಗೆ ಮೈಸೂರು ನಗರದಲ್ಲಿ, ಅದು ಗ್ರಾಮೀಣ ಭಾಗದಲ್ಲಲ್ಲ, ನಗರದ ಶಹರದ ಮಧ್ಯ ಭಾಗದಲ್ಲಿ 14 ಸೈಟ್ ಕೊಟ್ಟು ಕೋಟ್ಯಾಂತರ ರೂಪಾಯಿ, ಕೋಟಿ ಕೋಟಿ ರೂಪಾಯಿಗಳು ಅವ್ಯವಹಾರ ಆಗೋದಕ್ಕೆ ಅವರು ಕಾರಣರಾಗಿದ್ದಾರೆ. ತನಿಖೆ ತನಿಖೆಯನ್ನು ಸಿ ಬಿ ಐ ಕೊಡಬೇಕು ಅಂತ ನಾವು ಆಗ್ರಹಿಸ್ತೀವಿ. ಈಗ ಲೋಕಾಯುಕ್ತ ಮತ್ತು ಇಡಿ ತನಿಖೆ ಮಾಡ್ತಾ ಇದೆ.
ಆ ತನಿಖೆಯು ನಿಷ್ಪಕ್ಷಪಾತವಾಗಿ ಮುಕ್ತವಾಗಿ ಆಗಬೇಕು ಅಂದ್ರೆ ಆರೋಪಿಯಾದಂತಹ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆ ಸ್ಥಾನದಲ್ಲಿ ಇರಬಾರದು. ಬೆಳೆಗಳಿಗೆ ರೋಗ ಬಂದಿದೆ, ಭತ್ತ ನೀರಲ್ಲಿ ಮುಳುಗಿ ಹೋಗಿದೆ, ಅಡಿಕೆಗೆ ಅನೇಕ ರೀತಿ ರೋಗಗಳು ಬಂದಿದೆ, ಅಲ್ಲಿ ಶುಂಠಿಗೋ ಕಬ್ಬಿಗೋ ಅಲ್ಲಿ ಜೋಳಕ್ಕೋ ತೊಂದರೆ ತೊಡಕೋ ಆಗಿದೆ. ರೈತರ ಕಷ್ಟ ಹೇಳೋರಿಲ್ಲ ಕೇಳೋರಿಲ್ಲ. ಒಂದು ರೂಪಾಯಿ ಇವತ್ತಿನ ತನಕ ಪರಿಹಾರ ಬರಲಿಲ್ಲ. ರಸ್ತೆ ಹೊಂಡ ತುಂಬೋದಕ್ಕೆ ದುಡ್ಡಿಲ್ಲ. ಕಷ್ಟದಲ್ಲಿರುವಂಥ ರೈತ ಸಮುದಾಯಕ್ಕೆ ದುಡ್ಡಿಲ್ಲ ಪರಿಹಾರ ಕೊಡೋದಕ್ಕೆ. ಕೇವಲ ಅಭಿವೃದ್ಧಿಗೆ ಏನೂ ಹಣ ಬರ್ತಾ ಇದೆ. ಗ್ಯಾರಂಟಿಯನ್ನ ಹೆಸರಿನಲ್ಲಿ ಜನರಿಗೆ ಮೋಸ ಮಾಡುತ್ತಿದ್ದಾರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರು. ನಾನು ಮತ್ತಿದೆಲ್ಲದರ ಜೊತೆಯಲ್ಲಿ ಮಿತಿ ಮೀರಿರುವಂತಹ ಅಲ್ಪಸಂಖ್ಯಾತ ಸಮುದಾಯದ ಓಲೈಕೆಯಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ನವರು ತೊಡಗಿಕೊಂಡಿದ್ದಾರೆ. ಓಲೈಕೆ ತುತ್ತ ತುದಿಯಲ್ಲಿ ಪರಮಾವಧಿಯಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದೆ. ನಮಗೆ ಇತ್ತೀಚಿನ ಎಲ್ಲ ಘಟನೆಗಳು ಗೊತ್ತಿದೆ. ಪೊಲೀಸ್ ಸ್ಟೇಷನ್ ಸುಟ್ಟವ್ರ ಮೇಲೆ ಕೇಸ್ ಅಂತ ಕೊಡ್ತಾರೆ. ಇದು ಅಪರಾಧಿಗಳಿಗೆ, ರಾಷ್ಟ್ರದ್ರೋಹಿಗಳಿಗೆ ರಕ್ಷಣೆ ಕೊಡುವಂತಹ, ಪ್ರೋತ್ಸಾಹಿಸುವಂತಹ, ಅವ್ರ ಮಾನಸಿಕತೆಯನ್ನ ಪ್ರೋತ್ಸಾಹಿಸುವಂತಹ ಒಂದು ಕ್ರಮ ಇದೆ ಕಾಂಗ್ರೆಸ್ಸಿಗೆ. ಕಾಂಗ್ರೆಸ್ ತಕ್ಷಣದಲ್ಲಿ ಕಾನೂನು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಮುಂದಾಗಬೇಕು. ಈ ಅಲ್ಪಸಂಖ್ಯಾತರ ಮತಗಳಿಕೆಗೋಸ್ಕರವಾಗಿ ಮಾಡ್ತಾ ಇರುವಂತಹ ರಾಜಕಾರಣದಿಂದ ಹೊರಬರಬೇಕು. ರಾಜ್ಯವನ್ನು ಅಭಿವೃದ್ಧಿಯ ಪಥದಲ್ಲಿ ತೆಗೆದುಕೊಂಡು ಹೋಗಬೇಕು, ಭ್ರಷ್ಟಾಚಾರ ಮುಕ್ತ ಮಾಡಬೇಕು. ಇದನ್ನು ನಾನು ಆಗ್ರಹಿಸ್ತಾ ಇದ್ದೇನೆ. ಬೇಲೆಕೇರಿ ಪ್ರಕರಣದ ವಿಷಯವನ್ನು ನೀವು ಪ್ರಸ್ತಾಪಿಸಿದ್ರಿ. ಹಿಂದೆ ಯಾವ್ಯಾವ ಸರ್ಕಾರದಲ್ಲಿ ಏನೇನಾಗಿದೆಯೋ ಅದೆಲ್ಲದೂ ತನಿಖೆ ನಡೆದೇ ನಡೀತಾ ಇದೆ. ತನಿಖೆ ನಡೆದು ಅದರ ಪ್ರಕಾರ ಇವತ್ತು ಶಿಕ್ಷೆ ಘೋಷಣೆ ಆಗಿದೆ. ಕಾನೂನು ತನ್ನ ಕ್ರಮವನ್ನು ಯಾವತ್ತಿದ್ರೂ ತೆಗೆದುಕೊಳ್ಳುತ್ತೆ, ಅದು ತೆಗೆದುಕೊಳ್ಳುತ್ತಾ ಇದೆ. ಈ ಸಂದರ್ಭದಲ್ಲಿ ಶಾಸಕ ದಿನಕರ್ ಶೆಟ್ಟಿ, ಬಿಜೆಪಿ ಮುಖಂಡರಾದ ನಾಗರಾಜ್ ನಾಯಕ್ ಕಾರವಾರ, ಕುಮಟಾ ಬಿಜೆಪಿ ಮಂಡಲಾಧ್ಯಕ್ಷ ಜಿ ಐ ಹೆಗಡೆ ಹಾಗೂ ಬಿಜೆಪಿ ಮುಖಂಡರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.